काबा काबा यूपी में काबा बुलडोजर से रौंदत दीक्षित के घर आज अरे ही बुलडोजर बापे बाबा के नाजबा काबा यूपी में काबा। नमस्कार निरंकुश न्यूज के तमगेला स्वागत है। नान निम्म भाग्य नारायण अवगौरपो। ಯಾವುದಾದ್ರೂ ಮನೆಗೆ ಬೆಂಕಿ ಬಿದ್ದಾಗ ನಾವೇನ್ ಮಾಡಬೇಕು ಅಂದ್ರೆ ಅದನ್ನ ನಂದಿಸುವಂತ ಕೆಲಸ ಮಾಡಬೇಕು, ಅಥವಾ ಅದನ್ನ ನೋಡಿ ಕನಿಷ್ಠ ವಿಷಾದಾದ್ರೂ ವ್ಯಕ್ತಪಡಿಸಬೇಕು. ಅದು ಬಿಟ್ಟು ಆ ಬೆಂಕಿ ಬಿದ್ದಿದ್ದೇ ಒಳ್ಳೆಯದು, ಅವ್ರಿಗೆ ಇನ್ನೂ ಆಗಬೇಕು, ಇನ್ನಷ್ಟು ಬೆಂಕಿ ಬೀಳಬೇಕು ಅಂತ ಖುಷಿ ಪಡೋದು, ಚಪ್ಪಾಳೆ ತಟ್ಟಿ ನಗೋದು ಒಂದು ರೀತಿಯಾದಂತಹ ಅಮಾನವೀಯವಾದಂತಹ ನಡವಳಿಕೆ ಆಗುತ್ತೆ. ಅಂತಹ ನಡವಳಿಕೆ ಉತ್ತರ ಪ್ರದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತು. ಅದು ಏನಪ್ಪ ಅಂತಂದ್ರೆ, ಈ ಬುಲ್ಡೋಸರ್ ಅನ್ನುವಂತಹದನ್ನ ಬಳಸ್ಕೊಂಡು ಯೋಗಿ ಆದಿತ್ಯನಾಥ್ ಸರ್ಕಾರ ಕ್ರೌರ್ಯ ಮೆರೆಯೋದಕ್ಕೆ ಆರಂಭ ಮಾಡಿತು. ಯಾರ ಮೇಲೆ ಮೆರೆಯೋದಕ್ಕೆ ಆರಂಭ ಮಾಡಿತು? ಮುಸ್ಲಿಮರ ಮೇಲೆ ಮೆರೆಯೋದಕ್ಕೆ ಆರಂಭ ಮಾಡಿತು. ಈ ಒಂದು ಘಟನೆಗಳನ್ನ ಅಥವಾ ಕಾರ್ಯಾಚರಣೆಯನ್ನ ಅಲ್ಲಿರುವಂತಹ ಕೆಲವು ಮನಸ್ಸುಗಳು, ಕೆಲವು ಮತಾಂಧ ಮನಸ್ಸುಗಳು ಬೆಂಬಲಿಸ್ಕೊಂಡು ಬಂದವು. ಯಾಕೆಂದ್ರೆ ಅದು ಮುಸ್ಲಿಮರ ವಿರುದ್ಧ ನಡೀತಾ ಇತ್ತಲ್ಲ, ಹಾಗಾಗಿ ಖುಷಿ ಪಟ್ಟರು, ಶಭಾಷ್ ಅಂದ್ರು, ಇನ್ನೂ ನಡಿಬೇಕು ಇನ್ನೂ ನಡಿಬೇಕು ಅಂದ್ರು. ಅದು ಅಲ್ಲಿಗೆ ಮುಗಿಲಿಲ್ಲ, ಅದು ಇವರ ಮನೆ ಬಾಗಿಲಿಗೂ ಕೂಡ ಬಂತು. ಯಾರ ಮನೆ ಬಾಗಿಲಿಗೆ ಬಂತು? ಅದು ಮುಸ್ಲಿಮರ ಮನೆಗಳನ್ನ ದಾಟ್ಕೊಂಡು ಈಗ ಹಿಂದೂಗಳ ಮನೆ ಬಾಗಿಲಿಗೆ ಕೂಡ ಬಂದು ನಿಂತಿದೆ. ಬುಲ್ಡೋಸರ್ಗಳು ಹಿಂದೂಗಳ ಮನೆಯನ್ನು ಕೂಡ ಹೊಡೆದಾಗ್ತಿದೆ. ಆದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆಗಳನ್ನು ಹೊಡೆದಾಗ್ತಾರ? ಈ ಕಾರ್ಯಾಚರಣೆಯಲ್ಲಿ ಯಾವುದಾದ್ರೂ ದೊಡ್ಡ ವ್ಯಕ್ತಿಗಳಿಗೆ ಯಾವತ್ತಾದ್ರೂ ಹಾನಿ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಅದು ಯಾವುದೇ ಧರ್ಮದವರಾಗಿದ್ರು ಆಗೋದಿಲ್ಲ, ಯಾವ ಜಾತಿಯವರಾಗಿದ್ರು ಕೂಡ. ಅವರು ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ರೆ, ಹಣವಂತರಾಗಿದ್ರೆ, ಪ್ರಭಾವಶಾಲಿಗಳಾಗಿದ್ರೆ ಅವರಿಗೆ ಈ ಬುಲ್ಡೋಸರ್ ಕಾರ್ಯಾಚರಣೆಯಿಂದ ಆಗ್ಲಿ ಅಥವಾ ಬೇರೆ ಯಾವುದೇ ಕಾರ್ಯಾಚರಣೆಯಿಂದಾಗ್ಲಿ ಕೂಡ ಯಾವುದೇ ನಷ್ಟ ಆಗೋದಿಲ್ಲ. ಸರ್ಕಾರ ಅವರನ್ನ ಯಾವುದೋ ಒಂದು ರೀತಿಯಲ್ಲಿ ಸಂರಕ್ಷಣೆ ಮಾಡೇ ಮಾಡುತ್ತೆ. ಹಾಗಾದ್ರೆ ಈಗ ಹಿಂದೂಗಳ ಮೇಲೆ ಬುಲ್ಡೋಸರ್ ಹರಿತಾ ಇದೆ ಅಲ್ಲ, ಯಾರ ಮೇಲೆ ಹರಿತಾ ಇದೆ ಅಂದ್ರೆ ಬಡವರ ಮೇಲೆ, ಗುಡಿಸಲುಗಳ ಮೇಲೆ, ಮತ್ತು ಒಂದು ಹೊತ್ತಿನ ಊಟಕ್ಕಾಗಿ ಕೂಲಿ ನಾಲಿ ಮಾಡ್ಕೊಂಡು ಜೀವನ ನಡೆಸ್ತಿದಾರಲ್ಲ, ಅಂತವ್ರ ಮನೆಗಳ ಮೇಲೆ ಬುಲ್ಡೋಸರ್ ಹರಿಸುವಂತಹ ಘಟನೆಗಳು, ಕಾರ್ಯಾಚರಣೆಗಳು ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಇಷ್ಟು ಧೈರ್ಯ ಯಾಕೆ ಬರುತ್ತೆ ಅಂದ್ರೆ, ಯಾವುದೇ ಒಂದು ಸರ್ಕಾರ ಒಂದು ಕೆಟ್ಟ ನಿರ್ಧಾರವನ್ನ ಅಥವಾ ಕಾರ್ಯಾಚರಣೆಯನ್ನು ಮಾಡಬೇಕಾದ್ರೆ ಅದನ್ನ ಇಡೀ ಸಮಾಜ ಒಗ್ಗಟ್ಟಾಗಿ ವಿರೋಧಿಸಬೇಕಾಗತ್ತೆ. ಜಾತಿ ಧರ್ಮದ ಕಾರಣಕ್ಕಾಗಿ, ದ್ವೇಷದ ಕಾರಣಕ್ಕಾಗಿ ಸರ್ಕಾರ ಮಾಡುವಂತಹದ್ದು, ಒಂದು ಧರ್ಮಕ್ಕೋ ಒಂದು ಜಾತಿಗೋ ಒಂದು ಸಮುದಾಯಕ್ಕೋ ಟಾರ್ಗೆಟ್ ಮಾಡ್ತಿದ್ದಾರೆ, ಮಾಡ್ಲಿ ಖುಷಿ ಪಡೋಣ ಅನ್ನೋಂತ ರೀತಿಯಲ್ಲಿ ನಡವಳಿಕೆ ನಡೆಸ್ಕೊಂಡ್ರೆ ಅದು ಮುಂದೆ ಇವರಿಗೆ ಯಾವ ರೀತಿ ಕುತ್ತಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಷ್ಟೆಲ್ಲ ನಾನು ಯಾಕೆ ಪೀಠಿಕೆ ಕೊಡ್ತಾ ಇದ್ದೀನಿ ಈ ವಿಚಾರವಾಗಿ ಅಂತಂದ್ರೆ, ಈಗ ಮೊನ್ನೆ ಫೆಬ್ರವರಿ 14ರ ದಿನ ಪ್ರೇಮಿಗಳ ದಿನ, ಉತ್ತರ ಪ್ರದೇಶದಲ್ಲಿ ಒಂದು ದುರ್ಘಟನೆ ನಡೆದು ಹೋಗುತ್ತೆ. ಆ ದುರ್ಘಟನೆ ಏನಪ್ಪ ಅಂತಂದ್ರೆ, ಒಂದು ಗುಡಿಸಲು ಸರ್ಕಾರಿ ಭೂಮಿಯ ಮೇಲೆ ಅಕ್ರಮವಾಗಿ ನಿರ್ಮಿತ ಆಗಿದೆ ಅಥವಾ ಅಲ್ಲಿ ಇದೆ, ಅದನ್ನು ಕೆಡವಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಅಲ್ಲಿನ ಲೋಕಲ್ ಬಾಡಿ ಅಂದ್ರೆ ಜಿಲ್ಲಾಡಳಿತ ಬರುತ್ತೆ, ಒಂದಷ್ಟು ಬುಲ್ಡೋಸರ್ಗಳು, ಪೊಲೀಸರು ಎಲ್ಲ ಸೇರ್ಕೊಂಡು ಅಲ್ಲಿಗೆ ಬರ್ತಾರೆ. ಏನಕ್ಕೆ? ಆ ಗುಡಿಸಲನ್ನ ಕೆಡುವುದಕ್ಕೆ. ಗುಡಿಸಲನ್ನ ಕೆಡುವುದಕ್ಕೆ ಆ ಕುಟುಂಬ ಏನಿತ್ತು, ಆ ಕುಟುಂಬ ದೊಡ್ಡ ಮಟ್ಟದಲ್ಲಿ ಅಲ್ಲಿ ನೆಲೆ ಇದ್ದಂತಹ ಕುಟುಂಬ ಅದು ದೊಡ್ಡ ಒಂದು ಪ್ರತಿರೋಧ ಒಡ್ಡುತ್ತೆ. ಅದರಲ್ಲಿದ್ದಂತಹ ಇಬ್ಬರು ಮಹಿಳೆಯರು, ಒಂದು ತಾಯಿ ಮತ್ತೆ ಮಗಳು, ಪ್ರಮೀಳಾ ದೀಕ್ಷಿತ್ ಅನ್ನುವಂತಹ 45 ವರ್ಷದ ಮಹಿಳೆ ಮತ್ತು ಆಕೆ 20 ವರ್ಷದ ಮಗಳು ನೇಹಾ ಅನ್ನುವಂತಹ ಮಗಳು ಮನೆಯಿಂದ ಹೊರಗೆ ಬರೋದಕ್ಕೆ ನಿರಾಕರಿಸ್ತಾರೆ. ಮನೆಯಿಂದ ಹೊರಗೆ ಬರೋಕ್ಕೆ ನಿರಾಕರಿಸಿದ ತಕ್ಷಣವೇ ಅಲ್ಲಿದ್ದಂತಹ ಒಂದಷ್ಟು ಪೊಲೀಸರು ಮತ್ತೆ ಇವರು ಯಾರು ಜಿಲ್ಲಾಡಳಿತದ ಯಾರು ಅಧಿಕಾರಿಗಳಿದ್ರು ಅವರೆಲ್ಲರೂ ಕೂಡ ಏನೇನೋ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ದಿಢೀರಂತ ಗುಡಿಸಲಿಗೆ ಬೆಂಕಿ ಬೀಳುತ್ತೆ. ಬೆಂಕಿ ಬಿದ್ದು ಆ ಇಬ್ಬರು ಮಹಿಳೆಯರು ಸಜೀವತಹನ ಆಗ್ತಾರೆ. ಈ ಅಧಿಕಾರಿಗಳು ಹೇಳುವಂತಹದ್ರ ಪ್ರಕಾರ ಅವರಿಬ್ರು ಸೂಯಿಸೈಡ್ ಮಾಡಿಕೊಂಡ್ರು, ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ಅವ್ರಿಗೆ ಅವರೇ ಪೆಟ್ರೋಲ್ ಅಥವಾ ಸೀಮೆಯನ್ನು ಸುರ್ಕೊಂಡು ಬೆಂಕಿ ಹಚ್ಕೊಂಡ್ರು ಅಂತವಂತಹ ಹೇಳಿಕೆಯನ್ನ ಸರ್ಕಾರದ ಕಡೆಯಿಂದ ಕೊಡ್ತಿದ್ರೆ, ಅಲ್ಲಿರುವಂತಹ ಲೋಕಲ್ಸ್ ಮತ್ತು ಅಲ್ಲಿನ ಜನ ಏನ್ ಹೇಳ್ತಿದ್ದಾರೆ ಅಥವಾ ಆ ಮನೆಯಲ್ಲಿದ್ದಂತಹ ಇನ್ನೊಂದು ವ್ಯಕ್ತಿ, ಹೊರಗಡೆ ಹೋಗಿದ್ದಂತಹ ವ್ಯಕ್ತಿ, ಆ ಮನೆಯ ಒಂದು ಸದಸ್ಯರಾಗಿರುವಂತಹ ಅಥವಾ ಈ ಒಂದು 20 ವರ್ಷದ ಮಹಿಳೆ ಯಾರು ತಿರೋಗಿದ್ದಾಳೆ, ಆಕೆಯ ತಂದೆ ಮತ್ತು 45 ವರ್ಷದ ಮಹಿಳೆ ಪ್ರಮೀಳಾ ದೀಕ್ಷಿತ್ ಅನ್ನುವ ಆ ಮಹಿಳೆಯ ಗಂಡ, ಆತ ಹೇಳುವ ಪ್ರಕಾರ ಇದು ಅಧಿಕಾರಿಗಳು ಬೇಕೆಂತಲೇ ಬೆಂಕಿ ಹಚ್ಚಿ ಅವರನ್ನ ಹೊರಗೆ ಬರುವಂತೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಆ ಮೂಲಕ ಅಲ್ಲಿ ಬೆಂಕಿ ಹತ್ಕೊಳ್ತು, ಅವರಿಬ್ಬರು ಕೂಡ ಸಜೀವ ದಹನ ಆದ್ರು ಅಂತ. ಇದರ ಬಗ್ಗೆ ಚರ್ಚೆಗಳು ಸಾಕಷ್ಟು ಮಟ್ಟದಲ್ಲಿ ನಡೀತು. ಸಣ್ಣ ಪುಟ್ಟ
ಗಲಭೆ ಕೂಡ ಆ ಊರಲ್ಲಿ ನಡೀತು. ಅದನ್ನ ಯಾವುದೋ ಒಂದು ರೀತಿಯಲ್ಲಿ ಮುಚ್ಚ ಹಾಕಿದ್ರು, ಯಾಕೆಂದ್ರೆ ಮಾಧ್ಯಮಗಳು ಅವ್ರ ಕೈಯಲ್ಲಿ ಇರೋದ್ರಿಂದ ಈ ರೀತಿಯಾದಂತಹ ದುರ್ಘಟನೆಗಳು ಅಥವಾ ಕ್ರೌರ್ಯ ದೌರ್ಜನ್ಯ ಏನೇ ಕೂಡ ಬಿಜೆಪಿ ನೇತೃತ್ವದ ಸರ್ಕಾರ, ಅದರಲ್ಲೂ ಮೋದಿ ನೇತೃತ್ವದ ಸರ್ಕಾರ ಮತ್ತು ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಮಾಡಿದ್ರೆ ಮಾಧ್ಯಮಗಳ ಬಾಯಿಗೆ ಲಕ್ವ ಹೊಡೆದಿರುತ್ತೆ. ಅವರು ಇದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡಲ್ಲ. ಹಾಗಾಗಿ ಆ ಸುದ್ದಿ ಅಲ್ಲಿಗೆ ತಣ್ಣಗಾಗೋಯ್ತು. ಎಷ್ಟು ಬೇಗ ತಣ್ಣಗಾಗೋಯ್ತು ಅಂದ್ರೆ ಆ ಬೆಂಕಿ ಆರಿ ಬೂದಿಯಾಗಿ ಗಾಳಿಯಲ್ಲಿ ಹಾರ್ಕೊಂಡು ಹೋಗೋದಷ್ಟು ಹೊತ್ತು ಮಾತ್ರ ಅದು ಸಣ್ಣ ಪುಟ್ಟ ಸುದ್ದಿಗಳಾಯ್ತು. ಆಮೇಲೆ ಅದು ಕಂಪ್ಲೀಟ್ ಆಗಿ ನಾಶ ಆಗೋಯ್ತು. ಈಗ ಅದರ ಬಗ್ಗೆ ಏನು ಬೆಳವಣಿಗೆ ಆಗಿದೆ, ನಾವು ಯಾಕೆ ಮಾತಾಡ್ತಿದ್ದೀವಿ ಅನ್ನೋದಾದ್ರೆ, ಉತ್ತರ ಪ್ರದೇಶದಲ್ಲಿ ಒಬ್ಬರು ಗಾಯಕಿ ಇದ್ದಾರೆ. ಅವರು ಜನಪದ ಶೈಲಿಯಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧವಾಗಿ ತನ್ನ ಧ್ವನಿಯನ್ನ ಹಾಡುಗಳ ಮೂಲಕ ಹೊರಹಾಕ್ತಿರ್ತಾರೆ. ಅವರ ಹೆಸರು ನೇಹಾ ಸಿಂಗ್ ರಾಥೋರ್ ಅಂತ. ಕಳೆದ ಬಾರಿ ಯಾವಾಗ ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ನಡೀತಲ್ಲ, ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್, ಆ ಸಮಯದಲ್ಲಿ ಬಿಜೆಪಿ ಅವರು ತಮ್ಮ ಪ್ರಚಾರ ಕಾರ್ಯದ ಅಂಗವಾಗಿ ಒಂದು ಹಾಡನ್ನ ರೆಡಿ ಮಾಡ್ತಾರೆ. ಆ ಹಾಡಿನ ಟೈಟಲ್ ಏನಿರುತ್ತೆ ಅಂದ್ರೆ ಉತ್ತರ ಪ್ರದೇಶ ಮೇ ಸಬ್ ಬಾ, ಅಂದ್ರೆ ಉತ್ತರ ಪ್ರದೇಶದಲ್ಲಿ ಪ್ರತಿಯೊಂದು ಇದೆ, ಎಲ್ಲವೂ ಇದೆ ಅಂತ ಒಂದು ರೀತಿಯಾದಂತಹ ಅರ್ಥ ಬರುವ ರೀತಿಯಲ್ಲಿ ಒಂದು ಹಾಡನ್ನ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ವಿರುದ್ಧವಾಗಿ ಈ ಮಹಿಳೆ ಯಾರು, ಈ ನೇಹಾ ಸಿಂಗ್ ರಾಥೋರ್ ಅನ್ನುವಂಥವರು, ತಮ್ಮ ಗ್ರಾಮೀಣ ಶೈಲಿಯಲ್ಲಿ ಜನಪದ ಶೈಲಿಯಲ್ಲಿ ಒಂದು ಹಾಡನ್ನ ಅದಕ್ಕೆ ಪ್ರತಿಯಾಗಿ ಬಿಡುಗಡೆ ಮಾಡ್ತಾರೆ. ಯು ಪಿ ಮೇ ಕ್ಯಾ ಬಾ ಅಂತ. ಅಲ್ಲಿರುವಂತಹ ಭ್ರಷ್ಟಾಚಾರ, ಜಾತೀಯತೆ, ಧರ್ಮಾಂಧತೆ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಒಂದು ಹಾಡನ್ನ ಆಗ ಬಿಡ್ತಾರೆ. ಆ ಸಂದರ್ಭದಲ್ಲಿ ಇವರ ಹಾಡು ತುಂಬಾ ವೈರಲ್ ಆಗಿರುತ್ತೆ ಮತ್ತು ಇವರ ಹೆಸರು ಕೂಡ ಸಾಕಷ್ಟು ಮಟ್ಟಕ್ಕೆ ಚರ್ಚೆಗೆ ಬಂದಿರುತ್ತೆ. ಮತ್ತು ಯು ಪಿ ಸರ್ಕಾರದ ಕೆಂಗಣ್ಣಿಗೂ ಅಥವಾ ಅವರ ಒಂದು ರೆಡ್ ಐಗೆ ಸಿಗಾಕೊಳ್ಳುವಂತಹದ್ದು ಕೂಡ ಅದೇ ಸಂದರ್ಭದಲ್ಲಿ. ಆಗಲಿಂದಲೂ ಕೂಡ ಆಕೆಯ ಮೇಲೆ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಒಂದು ಕ್ರಮಕ್ಕೆ ಮುಂದಾಗಬೇಕು ಅಂತ ಕಾಯ್ಕೊಂಡಿದ್ದಂತಹ ಯು ಪಿ ಸರ್ಕಾರಕ್ಕೆ ಈಗ ಒಂದು ಚಾನ್ಸ್ ಸಿಕ್ಕಿದೆ. ಯಾವಾಗ ಈ ಕಾನ್ಪುರದಲ್ಲಿ ಒಂದು ಮಹಿಳೆ ಮತ್ತು ಆಕೆಯ 20 ವರ್ಷದ ಮಗಳು ಏನು ಜೀವಂತ ಸುಟ್ಟೋದ್ರಲ್ಲ, ಈ ಪ್ರಕರಣದ ಬಗ್ಗೆಯೂ ಕೂಡ ಅದೇ ಟೈಟಲ್ ಅನ್ನು ಇಟ್ಕೊಂಡು ಈ ಒಂದು ಮಹಿಳಾ ಗಾಯಕಿ ಮತ್ತೊಂದು ಹಾಡನ್ನು ಬಿಡುಗಡೆ ಮಾಡಿದರೆ, ಯು ಪಿ ಮೇ ಕ್ಯಾಬಾ ಅಂತ ಅದೇ ಟೈಟಲ್ ಇಟ್ಕೊಂಡು ಸೀಸನ್ 2 ಅಂತ ಇದಕ್ಕೆ ಹೆಸರು ಕೊಟ್ಟು ಅದೇ ಒಂದು ಏನು ನಡೆದಿದೆ, ದುರ್ಘಟನೆ ನಡೆದಿದೆ ಮತ್ತೆ ಈ ಬುಲ್ಡೋಸರ್ ಕಾರ್ಯಾಚರಣೆಗಳನ್ನ ಒಂದು ಪ್ರಸ್ತಾಪ ಮಾಡಿ ಅದನ್ನ ವಿವರಿಸುವಂತಹ ಪದಗಳನ್ನ ಜೋಡಿಸ್ಕೊಂಡು ಇವರೇ ಒಂದು ಹಾಡನ್ನು ಬರೆದು ನೇಹಾ ಸಿಂಗ್ ರಾಥೋರ್ ಅನ್ನುವಂಥವರು ಆ ಹಾಡನ್ನ ಬಿಡುಗಡೆ ಮಾಡಿದ್ರು. ಆ ಹಾಡು ಬಿಡುಗಡೆ ಮಾಡಿದ್ದೇ ತಡ ಈ ಉತ್ತರ ಪ್ರದೇಶ ಪೊಲೀಸರನ್ನ ಚೂ ಬಿಡಲಾಗಿದೆ. ಉತ್ತರ ಪ್ರದೇಶದ ಪೊಲೀಸರು ಆಕೆಯ ಮನೆಗೆ ಕಳೆದ ರಾತ್ರಿ ಹೋಗಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆ ನೋಟಿಸ್ ಅಲ್ಲಿ ಏನಿದೆ ಅಂದ್ರೆ, ನಿಮ್ಮ ಹಾಡಿನಿಂದ ಸಮಾಜದಲ್ಲಿ ಶಾಂತಿ ಕದಡ್ತಾ ಇದೆ, ಸಮಾಜದಲ್ಲಿ ಸಮುದಾಯಗಳ ನಡುವೆ ವೈರತ್ವ ಬೆಳೀತಾ ಇದೆ, ಹಾಗಾಗಿ ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರದು ಅನ್ನುವಂತಹ ಕಾರಣಕ್ಕೇಳಿ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ ನಿಮ್ಮ ಉತ್ತರ ನಮಗೆ ಸಮಾಧಾನಕರವಾಗಿ ಇಲ್ಲವಾದರೆ ನಿಮ್ಮ ಮೇಲೆ ಸೂಕ್ತ ಕೇಸುಗಳನ್ನು ದಾಖಲಿಸಿ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನುವಂತಹ ಬೆದರಿಕೆ ರೀತಿಯಾದಂತಹ ಒಂದು ಪತ್ರವನ್ನು ಅವರಿಗೆ, ನೋಟಿಸ್ ಅನ್ನು ಅವರಿಗೆ ಕೊಟ್ಟಿದ್ದಾರೆ. ಈ ನೋಟಿಸ್ ಕೊಡೋದಕ್ಕೆ ಕೆಲವು ಗಂಟೆಗಳ ಮೊದಲು ಆಕೆಯ ಪತಿಯನ್ನು ಕೂಡ ಒಂದು ರೀತಿಯಾಗಿ ಸಿಲುಕಿಸುವಂತಹ ಅಥವಾ ಯಾವುದೋ ಒಂದು ಏನೋ ಒಂದು ಪ್ಲಾನ್ ಮಾಡಿದ್ರು ಅದು ಸಕ್ಸಸ್ ಆಗಲಿಲ್ಲ. ಯಾಕೆಂದ್ರೆ ಆಕೆಯ ಪತಿಗೆ ಒಂದು ಫೋನ್ ಕಾಲ್ ಬರುತ್ತೆ, ಆ ಒಂದು ಮಹಿಳೆ ಫೋನ್ ಮಾಡಿ ನಿಮ್ಮನ್ನು ತುರ್ತಾಗಿ ಭೇಟಿ ಮಾಡಬೇಕು, ಇಂಥ ಜಾಗಕ್ಕೆ ಬನ್ನಿ, ನಾನು IAS ಓದ್ತಾ ಇದ್ದೀನಿ, ನನಗೆ ನಿಮ್ಮ ಸಲಹೆ ಮತ್ತು ಒಂದು ಇದು ಹೆಲ್ಪ್ ಬೇಕಾಗಿತ್ತು ಅನ್ನುವ ರೀತಿಯಲ್ಲಿ ಅನುಮಾನಾಸ್ಪದವಾಗಿ ಮಾತಾಡಿದಂತಹ ಆ ಮಹಿಳೆಯ ಕರೆಗೆ ಆತ ಒಂದು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋದಿಲ್ಲ, ಆತ ಹೋಗೋದಿಲ್ಲ. ಇದಾದ ಕೆಲವು ಸಮಯದ ನಂತರ ಈ ಮನೆಗೆ ಬಂದಂತಹ ಪೊಲೀಸರು ಈ ಒಂದು ಗಾಯಕಿಗೆ ಈ ರೀತಿಯಾದಂತಹ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಸರ್ಕಾರ ಇರುವಂತಹ ಜಾಗಗಳಲ್ಲಿ ಅಥವಾ ಯಾವುದೇ ಸರ್ಕಾರ ಇರುವಂತಹ ಜಾಗಗಳಲ್ಲಿ ಒಂದು ಅನ್ಯಾಯ ನಡೆದ್ರೆ ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದರಿಂದ ಕಲಹಗಳಾಗುತ್ತೆ. ಹಾಗಾಗಿ ಯಾರು ಕೂಡ ಜಾಗೃತಿ ಮೂಡಿಸೋದಕ್ಕೆ ಹೋಗಬಾರದು ಅನ್ನುವ ರೀತಿಯಲ್ಲಿ ಈ ಒಂದು ನೋಟಿಸ್ ಇರೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು. ಫಾಸಿಸ್ಟ್ ಮನಸ್ಥಿತಿಯ ಸರ್ಕಾರ ಅಥವಾ ಫಾಸಿಸ್ಟ್ ಮನಸ್ಥಿತಿಯ ಜನಗಳು ಅಧಿಕಾರದಲ್ಲಿ ಕೂತಿದ್ದಾಗ ಈ ರೀತಿಯಾದಂತಹ ಕಾರಣಗಳನ್ನು ಕೊಟ್ಟೇನೆ, ಯಾಕಂದ್ರೆ ಈ ಹಾಡು ಪ್ರಚೋದನಕಾರಿಯಾಗಿದೆ ಅಂತ ಹೇಳ್ತೀನಿ ಅಂತಂದ್ರೆ, ಹಾಗಾದ್ರೆ ಜನರಿಗೆ ಜಾಗೃತಿ ಮೂಡಿಸೋದಾದ್ರೂ ಹೇಗೆ? ಮೇನ್ ಸ್ಟ್ರೀಮ್ ಮೀಡಿಯಾ ಆರಾಮಾಗಿ ಕೂತ್ಕೊಂಡಿದೆ, ಯಾಕಂದ್ರೆ ಅವರೆಲ್ಲ ಗೋಧಿ ಮೀಡಿಯಾ ಆಗಿದ್ದಾರೆ. ಅವರು ಒಂದು ಮೋದಿಯ ಒಂದು ಕರೆ ನೆರಳಿನಲ್ಲಿ ಆರಾಮಾಗಿ ಒಂದು ಅವರಿಗೆ ಬರಬೇಕಾದದ್ದು ಬರ್ತಾ ಇದೆಯೋ ಏನಾಗ್ತಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರು ಸಮಾಧಾನವಾಗಿದ್ದಾರೆ. ಇದೇ ರೀತಿಯಾದಂತಹ ದುರ್ಘಟನೆಗಳು ಬೇರೆ ಸರ್ಕಾರಗಳು ಇದ್ದಾಗ ಏನಾದರೂ ನಡೆದಿದ್ದರೆ ಆಕಾಶ ಭೂಮಿ ಒಂದು ಮಾಡಿ ಹಗಲು ರಾತ್ರಿ ಸುದ್ದಿ ಮಾಡಿ ಒಂದಷ್ಟು ಚಳುವಳಿಗೇನೆ ಅವರು ಪ್ರೇರೇಪಣೆ ಆಗಿರೋರು, ಅದರ ಮಾಧ್ಯಮಗಳು ಮೋದಿ
ನೇತೃತ್ವದ ಸರ್ಕಾರ, ಬಿಜೆಪಿ ನೇತೃತ್ವದ ಸರ್ಕಾರ, ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಅಂದ್ರೆ ಆ ರೀತಿಯಾದಂಥದ್ದು ಯಾವುದು ಮಾಡಬಾರ್ದು ಅನ್ನುವಂಥದ್ದು ಅವರಿಗೆ ಅಲಿಖಿತವಾದಂತಹ ಒಂದು ಪ್ರೇರಣೆ ಮತ್ತು ಒಂದು ಆದೇಶದ ರೀತಿ ಇರುವಂತಹ ಕಟ್ಟುಪಾಡು. ಅದನ್ನ ಮೀರಿ ಅವರು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರು ಯಾರು ಕೂಡ ಬಾಯಿ ತೆಗೆಯೋದಿಲ್ಲ. ಆದ್ರೆ ಈ ರೀತಿಯಾಗಿ ಒಬ್ಬ ಗಾಯಕಿಯೋ ಯೂಟ್ಯೂಬ್ ಚಾನೆಲ್ಗಳು ಅಥವಾ ಸ್ಥಳೀಯ ಪತ್ರಕರ್ತರು ಲೋಕಲ್ ನ್ಯೂಸ್ ಪೇಪರ್ಗಳಲ್ಲಿ ಸುದ್ದಿ ಮಾಡುವ ಮೂಲಕ ಜನರಿಗೆ ಈ ರೀತಿಯಾದಂತಹ ಘಟನೆ ನಡೆದಿದೆ, ಇದರಲ್ಲಿ ಇಂಥ ಅನ್ಯಾಯ ನಡೆದಿದೆ ಅಂತ ಹೇಳುವುದು ಅದು ಯಾವ ರೀತಿಯಲ್ಲಿ ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಥವಾ ಒಂದು ಹಿಂಸೆಗೆ ಪ್ರಚೋದನೆ ನೀಡುತ್ತೆ ಅನ್ನೋದನ್ನ ನಾವ್ಯಾರು ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಊಹಿಸೋದಕ್ಕೆ ಸಾಧ್ಯ ಆಗೋದು ಕೇವಲ ಮತ್ತು ಕೇವಲ ನಾವು ಈ ರೀತಿಯಾಗಿಯೇ ಅಂದ್ರೆ ಈ ಫಾಸಿಸ್ಟ್ ಮನಸ್ಥಿತಿ ರೀತಿಯಲ್ಲಿ ಯೋಚನೆ ಮಾಡಿದಾಗ ಮಾತ್ರ ನಾವು ಆ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯ. ಇದು ಸದ್ಯದ ಭಾರತದ ಸ್ಥಿತಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಜನರೇ ಪ್ರೇರೇಪಿಸಿ ಈ ಬುಲ್ಡೋಸರ್ ಕಾರ್ಯಾಚರಣೆಯನ್ನ ಧರ್ಮದ ಆಧಾರದ ಮೇಲೆ ಬೆಂಬಲಿಸಿ ಇವತ್ತು ಅನುಭವಿಸುತ್ತಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಅನುಭವಗಳನ್ನ ಅವರು ಪಡ್ಕೊಳ್ಳಬಹುದಾದಂತಹ ಅನಿವಾರ್ಯತೆ ಎದುರಾಗುತ್ತೆ ಅನ್ನುವ ಆತಂಕದ ನಡುವೆನೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. बाबा के डीएम तो बड़ी रंग बाजबा, कानपुर के हाथ में ले आयल राम राजबा, बुलडोजर से रौंदत दीक्षित के घर वाय आजबा, अरे ही बुलडोजर वापे बाबा के नाजबा, काबा यूपी में काबा, कलेक्टर ठुके बाजबा, सटकल हो कर्मी जाजबा, अधिकारी भैले पे लगा मनमानी के रिवाजबा, काबा यूपी में काबा, अरे गरीबन के मड़ा यूपुक वादा गुर्बत के इलाज बा, गरीबन के मड़ा यूपुक वादा गुर्बत के इलाज बा, लोकतंत्र के नाम पे भैया भैल कोढ़ में खाज बा, काबा यूपी में काबा, अरे आग लगी तो हिंदू जरिहे जरिहे मुसलमान बा, आग लगी तो हिंदू जरिहे जरिहे मुसलमान बा, ए बाबा यह जाना खाली अब दिल के मकान बा, काबा